ಓಂ ಶಕ್ತಿ ಭದ್ರಕಾಳಿ ಪಾದಕ್ಕೆ ನಮಸ್ಕರಿಸುತ್ತಾ ವೀಕ್ಷಕರೇ, ಬೆಂಗಳೂರು ನಗರದ ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಓಂ ಶಕ್ತಿ ಭದ್ರಕಾಳಿ ದೇವಾಲಯವು ಪ್ರಸಿದ್ಧಿಯಾಗಿದೆ. ದೇಶಾದ್ಯಂತ ಭಕ್ತರು ಈ ತಾಯಿಯನ್ನು ಪೂಜಿಸುತ್ತಾರೆ, ಭಕ್ತಿಯಿಂದ ಜಪಿಸುತ್ತಾರೆ. ಏಕೆಂದರೆ ತಾಯಿಯ ಮುಂದೆ ನಿಂತು ಕೈಜೋಡಿಸಿ ತಮಗಿರುವ ಕಷ್ಟಗಳನ್ನು ಹೇಳಿಕೊಂಡರೆ ಭಕ್ತರ ಆಸೆಗಳಿಗಿಂತ ಮಿಗಿಲಾಗಿ ವರವನ್ನು ನೀಡುವ ಪವಾಡ ಮಾತೆಯಾಗಿದ್ದಾಳೆ. ಈ ತಾಯಿಯ ಆಶೀರ್ವಾದ ಪಡೆದಿರುವ ಅನೇಕ ಭಕ್ತರು ಓಂ ಶಕ್ತಿ ಭದ್ರಕಾಳಿಯಮ್ಮನ ಮಹಿಮೆಯ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ, ಬನ್ನಿ. ನಮಸ್ಕಾರ, ನಾನು ಕವಿತಾ ರವೀಂದ್ರ ಅಂತ. ನಾನು ಇದೇ ಬಡಾವಣೆಯವಳು. ಮತ್ತು ಈ ಭದ್ರಕಾಳಿ ಓಂ ಶಕ್ತಿ ದೇವಸ್ಥಾನದ್ದು 10ನೇ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ನಾವು ಇವತ್ತೇನು ಭಕ್ತಾದಿಗಳು ಬಂದಿದ್ದೀವಿ, ನಾನು ಸೇರಿ. ಧನ್ಯೋಸ್ತಮಿ ಅಂತ ಹೇಳ್ತೀನಿ ತಾಯಿಗೆ. ಯಾಕೆ ಅಂತಂದರೆ ಬಹಳ ಒಳ್ಳೆಯ ದೇವಸ್ಥಾನ, ಒಳ್ಳೆ ಪಾಸಿಟಿವ್ ಇರುವಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದು ಅವ್ರ ಕಷ್ಟ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಅಮ್ಮ ನೆರವೇರಿಸ್ತಾರೆ. ಎಷ್ಟೇ ಕಷ್ಟಗಳಿರಲಿ ಆ ಅಮ್ಮ ಆ ಕಷ್ಟಗಳನ್ನ ನೆರವೇರಿಸ್ತಾರೆ. ಒಂದಾದರೆ ಎರಡನೇದು, ಇವರು ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೂ ದುರ್ಗಾ ಪಾರಾಯಣ ಮಾಡ್ತಾರೆ. ಮತ್ತು ದುರ್ಗಾ ಈಗ ವರ್ಷಕ್ಕೊಂದ್ಸಲ ಚಂಡಿಯಾಗ ಮಾಡ್ತಾರೆ. ಚಂಡಿಯಾಗ ಎಷ್ಟು ದೇವಸ್ಥಾನದಲ್ಲಿ ಮಾಡ್ತಾರೋ ಮಾಡಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಇದೇ ಬಡಾವಣೆ ಆಗಿ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಇದೇ ಈಗ ಚಂಡಿ ಹೋಮದಲ್ಲಿ ನಾವು ಪ್ರತಿ ವರ್ಷವೂ ಭಾಗವಹಿಸ್ತೀವಿ. ಪ್ರತಿ ವರ್ಷವೂ ಒಂದು ವಿಭಿನ್ನವಾದ ಪೂಜೆ, ವಿಭಿನ್ನವಾದ ಒಂದು ಅಲಂಕಾರ, ವಿಭಿನ್ನವಾದಂಥ ಒಂದು ಪೂಜಾ ಸರ್ವ ಸೇವೆಗಳೂ ಸರ್ವ ಪೂಜೆಗಳು ಏನೋ ಅಮ್ಮನಿಗೆ ಮಾಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಈ ಬಡಾವಣೆಯಲ್ಲಿದ್ದು ಈ ದೇವಸ್ಥಾನಕ್ಕೆ ಬಂದು ನಾವು ಇಷ್ಟೊಂದೆಲ್ಲ ಪೂಜೆಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂದರೆ ಈ ಬಡಾವಣೆಯಲ್ಲಿ ಇರೋ ನಾವೇ ಅದೃಷ್ಟವಂತರು, ನಾವೇ ಧನ್ಯವಂತರು ಅಂತ ಹೇಳ್ಬೋದು. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಒಳ್ಳೆ ಅಲಂಕಾರಗಳನ್ನ ಮಾಡ್ತಾರೆ ನಮ್ಮ ಭಟ್ರು. ಈ ದೇವಸ್ಥಾನದಲ್ಲಿರುವಂಥ ಭಟ್ರು ಬಹಳ ಒಳ್ಳೆ ಅಲಂಕಾರಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮ ನಡೀತಾ ಇರುತ್ತೆ. ಪೌರ್ಣಮಿ ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ, ಸಂಕಷ್ಟಹರ ಚತುರ್ಥಿ ಇರುತ್ತೆ, ಪ್ರತಿ ಅಮಾವಾಸ್ಯೆಗೆ ದುರ್ಗಾ ಹವನನೂ ಮಾಡ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ನಿಜವಾಗ್ಲೂ ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇಲ್ಲಿ ಇಂಥ ದೇವಸ್ಥಾನದಲ್ಲಿ ಇಷ್ಟು ಪೂಜೆ ಮಾಡ್ತಾರೆ, ಯಾವ ಥರ ಈ ಥರ ಒಂದು ದೇವಸ್ಥಾನ ಇದೆಯಾ ಅಂತಲೂ ಸುಮಾರು ಜನಕ್ಕೆ ಇದೇ ಬಡಾವಣೆಯಲ್ಲಿ ಇರೋರು ಗೊತ್ತಿರಲಿಲ್ಲ. ಬಟ್ ಈಗ ಬಡಾವಣೆಗೆ ಎಲ್ಲರಿಗೂ ಗೊತ್ತಾಗಿದೆ ಭದ್ರಕಾಳಿ ಓಂ ಶಕ್ತಿ ದೇವಸ್ಥಾನ ಅಂತಂದರೆ ಎಲ್ಲಿ ಅಂದರೆ ನಮ್ಮ ಪೊಲೀಸ್ ಸ್ಟೇಷನ್ ಬಾನಸ್ತೋಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಭದ್ರಕಾಳಿ ಓಂ ಶಕ್ತಿ ದೇವಸ್ಥಾನ ಅಂದರೆ ಅದಕ್ಕೊಂದು ಒಂದು ಒಳ್ಳೆ ಒಳ್ಳೆ ಶಕ್ತಿನೇ ಇದೆ, ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಕೋಮಲಾ ಅಂತ. ನಾವು ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ. ನಮ್ಮ ಈ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ, ಅಮ್ಮನವರ ಶಕ್ತಿ ತುಂಬ ಇದೆ ಇಲ್ಲಿ. ನಾವು ಈಗ 10 ವರ್ಷದಿಂದ ನಾವು ಬರ್ತಾ ಇದ್ದೀವಿ ಕುಂಭಾಭಿಷೇಕಕ್ಕೆ ಎಲ್ಲರೂ. ತುಂಬ ಅಮ್ಮಂದು ಶಕ್ತಿ, ಆಮೇಲೆ ಚಂಡಿ ಹೋಮ, ಆಮೇಲೆ ಯಾವಾಗ್ಲೂ ಹೋಮ ಹವನಗಳು ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಈ ಅಮ್ಮನ ಶಕ್ತಿಯಿಂದ ಎಲ್ಲರೂ ಜನ ಬಂದು ಅದರ ಫಲ ಪಡ್ಕೋಬೇಕು ಅಂತ ನಾನು ಎಲ್ಲ ಭಕ್ತಾದಿಗಳಿಗೂ ವಿನಂತಿ ಮಾಡ್ತೀನಿ. ತಾಯಿ ತುಂಬ ಶಕ್ತಿವಂತೆ, ಏನು ಕೇಳಿದ್ರು ಭಕ್ತಿಯಿಂದ ಕೇಳಿಕೊಂಡ್ರೆ ಅದನ್ನು ನೆರವೇರಿಸ್ಕೊಡ್ತಾಳೆ. ದೇವಸ್ಥಾನದಲ್ಲಿ ಹೋಮ ಹವನ ಎಲ್ಲ ತುಂಬ ನಡೆಯುತ್ತೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಭಾಳ ಜನ ಬರ್ತಾರೆ, ನಮ್ಮ ಬಡಾವಣೆಗೆ ಒಂದು ಹೆಮ್ಮೆ ಈ ದೇವಸ್ಥಾನದಿಂದ.